ನಮ್ಮ ಜೊತೆಗೆ ಈಗ ಶಾಸಕರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಇದ್ದಾರೆ, ಮಾಜಿ ಸಚಿವರು. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಅರುಣ್. ಪಾರ್ಟಿ ಆಫೀಸಿಗೆ ಹೋದ್ರ ಡಾಕ್ಟ್ರೆ? ಇಲ್ಲ, ಮಾಜಿ ಸಚಿವರು ಅಂತ ಹೇಳಬಾರ್ದು. ಮತ್ತೆ ಸರ್, ಮಾಜಿ ಉಪಮುಖ್ಯಮಂತ್ರಿಗಳು. ಸಾರಿ, ಮಾಜಿ ಉಪಮುಖ್ಯಮಂತ್ರಿಗಳು, ಕ್ಷಮೆ ಇರಲಿ ಸರ್. ಪಾರ್ಟಿ ಆಫೀಸ್ ಅಲ್ಲಿ ಇದ್ದೀರಾ, ಈಗ ಮನೆಯಲ್ಲೇ ಇದ್ದೀರಾ ಸರ್? ಹೋಗ್ಬೇಕ? ಇಲ್ಲ ಇಲ್ಲ, ಇಲ್ಲಿ ಬೇರೆ ಒಂದು ಸ್ಥಳದಲ್ಲಿದ್ದೀನಿ. ಪಾರ್ಟಿ ಆಫೀಸಿಗೆ ಮತ್ತೆ ಹೋಗ್ತೀನಿ ಸರ್. ಇನ್ನೂ ಸೀಕ್ರೆಟ್ ಸ್ಥಳದಲ್ಲಿರೋ ಅಭ್ಯಾಸ ಇದೆಯಾ ನಿಮಗೆ? ಇಲ್ಲ ಸರ್, ಇಲ್ಲ ಇಲ್ಲ ಸರ್, ಸೀಕ್ರೆಟ್ ಸ್ಥಳ ಅಲ್ಲ ಸರ್. ಈಶ್ವರ ಸೇವಾ ಮಂಡಳಿಯ ಒಂದು ಸ್ಥಳದಲ್ಲಿದ್ದೀನಿ ಸರ್. ನಿಮ್ಮ ಭಗವಂತನ ಹೆಸರು ಹೇಳದ ಮೇಲೆ ನಿಮ್ಮನ್ನು ಅನುಮಾನ ಪಡಕಾಗತ್ತೆ? ನಾವು ಸಂಪರ್ಕ ಭಗವಂತನ ಹೆಸರು ಹೇಳದ ಮೇಲೆ. ಎಸ್, ಗೋ ಅಹೆಡ್. ಓಕೆ, ಸೀಕ್ರೆಟ್ ಪ್ಲೇಸ್ ಯಾವ್ದು? ಸೀಕ್ರೆಟ್ ಪ್ಲೇಸ್ ಯಾವ್ದು ಇಲ್ಲ ಸರ್. ಈ ಪ್ರಮಾಣದಲ್ಲಿ ಅಲ್ಲ ಸರ್. ಡಿ ಕೆ ಹೈದರಾಬಾದ್ಗೆ ಹೋಗಿದಾರಂತೆ ಶಾಸಕರನ್ನೆಲ್ಲ ರಕ್ಷಿಸಕ್ಕೆ. ನೀವು ಶಾಸಕರ ರಕ್ಷಣೆಯ ಕಾರ್ಯವನ್ನೇ ಮಾಡಿದವರಲ್ಲವೇ ಒಂದು ಕಾಲದಲ್ಲಿ? ಅದಕ್ಕೆ ನೀವು ಯಾವ್ದಾದ್ರು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇದ್ದೀರೇನೋ ಅಂತ ಕೇಳಿದೆ ಅಷ್ಟೆ ಸರ್. ಇಲ್ಲ, ಯಾವುದು ಇಲ್ಲ ಸರ್. ಎಲ್ಲ ನಮ್ಮ ಶಾಸಕರೆಲ್ಲ ಬಹಳ ಸುರಕ್ಷಿತವಾಗಿ ಬಹಳಷ್ಟು ವಿಶ್ವಾಸದಲ್ಲಿ, ಯಾವ ನಮ್ಗೆ ಅಂತ ಆತಂಕ ಇಲ್ಲ ಸರ್. ನೀವು ಯಾವ ಸೀಕ್ರೆಟ್ ಶಾಸಕರು ಬೇಕು ಡಾಕ್ಟ್ರೆ? ಮೂರು ರಾಜ್ಯದಲ್ಲಿ ನೀವು ಲೆಕ್ಕ ಹಾಕದಂಗೆ ಗೆದ್ದಾಯ್ತು. ಹೌದು ಸರ್, ನಿಜಕ್ಕೂ ಬಹಳ ಭರವಸೆಯನ್ನ ಮತ್ತು ವಿಶ್ವಾಸವನ್ನ ಇಡೀ ದೇಶದ ಜನರು ತೋರಿಸಿದ್ದಾರೆ, ವಿಶೇಷವಾಗಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢನಲ್ಲಿ ಮತ್ತು ತೆಲಂಗಾಣದಲ್ಲೂ. ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಗಿಂತನೂ ಭಾಳ ಗುಡ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಬಯಸಿದ ಮಟ್ಟಿಗಾಗಿಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆ ತೋರಿಸಿದ್ದಾರೆ ಸರ್ ಆ ವಿಶ್ವಾಸವನ್ನು? ಖಂಡಿತ ಭಾರತೀಯ ಜನತಾ ಪಾರ್ಟಿನೇ ಒಂದು ಭರವಸೆದಾಯಕವಾಗಿರುವಂತ ಪಕ್ಷ, ಜನಪರವಾಗಿರುವಂತ ಪಕ್ಷ, ಜನರ ಪಕ್ಷ. ಹಾಗಾಗಿ ಇವತ್ತು ನಾವು ಮಾಡಿರುವಂತ ಕೆಲಸ ಮಧ್ಯಪ್ರದೇಶನಲ್ಲಾಗ್ಲಿ, ಹಿಂದೆ ಛತ್ತೀಸ್ಗಢನಲ್ಲಾಗ್ಲಿ, ರಾಜಸ್ಥಾನದಲ್ಲಾಗ್ಲಿ, ಅದು ಜನರು ನಮಗೆ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಕೊಡೋ ಮೂಲಕ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತಿರುವಂಥದ್ದು ನಮಗೆಲ್ಲ ನಿಜಕ್ಕೂ ಸಂತೋಷ, ಇಡೀ ದೇಶದ ಜನತೆಗೆ ಸಂತೋಷ ತಂದಿದೆ. ಈಗಿನ ಈ ವಿಶ್ವಾಸ ಮತ್ತು ಆಶೀರ್ವಾದ ಬರುವಂಥ ಲೋಕಸಭೆಯಲ್ಲೂ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ 100% ಸ್ಟ್ರೈಕ್ ರಿಸಲ್ಟ್ ಇರ್ತದೆ, ಸ್ಟ್ರೈಕ್ ರೇಟ್ ಇರ್ತದೆ. ಎಲ್ಲ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ, ಛತ್ತೀಸ್ಗಢದಲ್ಲಿ ಜನ ಭರವಸೆಯನ್ನ ಬಿಜೆಪಿ ಮೇಲೆ ಇಟ್ಕೊಳ್ಳೋದಾದ್ರೆ ಕರ್ನಾಟಕದಲ್ಲಿ ಯಾಕೆ ಇಟ್ಕೊಳ್ಳಿಲ್ಲ ಡಾಕ್ಟ್ರೆ? ಕರ್ನಾಟಕದಲ್ಲಿ ನಾವು ಸ್ವತಃ ನಾವು ಮಾಡಿಕೊಂಡಿರುವಂತ ನಮ್ಮ ಒಂದು ಲೋಪ ಅಂತ ನಾನು ಒಪ್ಪಿದ್ದೇನೆ. ಲೋಪ ಪಾಪ ಎಲ್ಲ ಹೇಳಬೇಡಿ. ಸ್ವಯಂ ಕೃತ ಅಪರಾಧ, ಆತ್ಮಹತ್ಯೆ ಅಂತ ಹೇಳ್ರಿ ಸ್ಪಷ್ಟವಾದಲ್ಲಿ. ಸ್ವಯಂ ಕೃತ ಅಪರಾಧ, ಆತ್ಮಹತ್ಯೆ, ಖಂಡಿತ ನಿಮ್ಮ ಮಾತಲ್ಲೇ, ನಿಮ್ಮ ಪದದಲ್ಲೇ ಹೇಳಬೇಕು ಅಂದ್ರೆ ಸ್ವಯಂ ಕೃತ ಅಪರಾಧ, ನಾವು ಮಾಡ್ಕೊಂಡಿರುವಂತ ಆತ್ಮಹತ್ಯೆ ಸರ್. ಕಾರಣ ಏನು? ಆತ್ಮಹತ್ಯೆಗೊಂದು ರೀಸನ್ ಇರುತ್ತೆ. ಒಳ್ಳೆ ಮಾತನ್ನು ಹೇಳ್ಕೊಟ್ಟಾಗ ನಾವು ಬಹಳ ಇನ್ನ ಸ್ಪಷ್ಟವಾಗಿ ಅಲ್ಲ ಆತ್ಮಹತ್ಯೆಗೆ ರೀಸನ್ ಏನಿಲ್ಲ, ಅದು ಲೆಕ್ಕಾಚಾರ ಹೆಚ್ಚು ಕಡಿಮೆ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಗೋಡೆ ಮೇಲೆ ಸರ್ ಬರ್ದಿರೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೇಗೆಗೂ ಏನೇನೋ ಹೆಚ್ಚು ಕಡಿಮೆ ಆಗಿ ನಾವು ಮಾಡ್ಕೊಂಡಿರೋದನ್ನ ನಾವು ಹಿನ್ನಡೆ ಮುಂದಿನ ಕಥೆ ಹೇಳಿ ಸರ್. ಈಗ ಲೋಕಸಭಾ ಚುನಾವಣೆ ಡಾಕ್ಟ್ರೆ ಅದಾಗೋಯ್ತು, ಈಗ ನೀವು ಸೋತಾಯ್ತು, ಬಂದಾಯ್ತು, ಈಗ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಗೆಲ್ತೀರಿ. ಆದ್ರಿಂದ ಬರೋ ಉತ್ಸಾಹದಲ್ಲಿ ಕರ್ನಾಟಕದಲ್ಲಿ ನಿಮಗೆ ಮುಂದೇನು, ಅಷ್ಟೇ ಪ್ರಶ್ನೆ. ಖಂಡಿತ ಈ ಬರುವಂತ ಆಶೀರ್ವಾದ ಮತ್ತು ಬೆಂಬಲದ ಮೂಲಕ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷವಾಗಿರುವಂತಹ JDS ಜೊತೆ ಒಳಗೊಂಡು 28 ಕ್ಷೇತ್ರನು ಗೆಲ್ತೀವಿ ಅನ್ನೋಂತ ಸಂಪೂರ್ಣ ವಿಶ್ವಾಸ ಇದೆ. ಹ್ಞೂ, ಬಿಟ್ಬಿಡ್ತಾರೆ DK ಶಿವಕುಮಾರ್, ಸಿದ್ದರಾಮಯ್ಯ ನಿಮ್ಮ ಮಾತು ಕೇಳ್ಕೊಂಬಿಟ್ಟು ಬನ್ನಿ. ಅವ್ರು ಬಿಡ್ತಾರೋ ಏನಿಲ್ಲ, ಬಟ್ ಜನ ಅಂತೂ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ ರಂಗಣ್ಣ. ಏನಕ್ಕೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಎಲ್ಲೊಂದ್ ಕಡೆ ರಾಜ್ಯ ಮಟ್ಟದಲ್ಲಿ ನೀವ್ ಹೇಳಿದ್ರಲ್ಲ, ಈಗ ನಾವು ಸಂಪೂರ್ಣವಾಗಿ ನಾವು ಎಲ್ಲೋ ಒಂದ್ ಕಡೆ ವಿಫಲರಾಗಿದ್ದೀವಿ. ಆ ಸ್ವಯಂ ಕೃತ ಅಪರಾಧದಲ್ಲಿ ನಾವು ಕಳ್ಕೊಂಡಿದ್ದೀವಿ. ಆದ್ರೆ ಕರ್ನಾಟಕದಲ್ಲಿ ಎಲ್ಲಾ ಜನರಿಗೂ 65%ಗಿಂತ ಹೆಚ್ಚಿನ ಜನಕ್ಕೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥ ಒಂದು ಅಭಿಪ್ರಾಯ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ,
ಬರುವಂತ ಲೋಕಸಭಾ ಕಂಪ್ಯಾರಿಸನ್ ಏನು? ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕಾ, ಇಲ್ಲೇನು ಸಿದ್ದರಾಮಯ್ಯನವ್ರು ಹೋಗ್ಬಿಟ್ಟೇನು ಪ್ರಧಾನಮಂತ್ರಿ ಆಗ್ತಿಲ್ಲ, ಅಥವಾ ಶಿವಕುಮಾರ್ ಅವ್ರು ಏನು ಹೋಗ್ತಿಲ್ಲ, ರಾಹುಲ್ ಗಾಂಧಿ ಇರೋದು. ರಾಹುಲ್ ಗಾಂಧಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅನ್ನ ಹೋಲಿಸ್ತಂಗ್ ಪಾಪ ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ನಾನು ಆದ್ರೆ ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ, ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ, ಅವರು ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ಪಾಪ ಸಿಎಂ ಆಗ್ತಾರೆ ಅಂತ ಜನ ಅವರಿಗೆ, ಪಾಪ ಸಿಎಂ ಆಗ್ತೀನಿ ಅಂತ ಜನ ಮತ ಕೊಟ್ರು, ಅವ್ರಿಗೆ ಏನು ಆಗಂಗೆ ಕಾಣಲ್ಲ ಸರ್. ಆದ್ರೆ ಇವತ್ತೇನು ಇರೋ ಸ್ಥಾನನ ಉಳ್ಕೊಳಕ್ ಅದನ್ನು ಶೇಕ್ ಆಗ್ತಾನೆ ಇರ್ತಾರೆ, ಬೇರೆ ಬೇರೆ ಅವ್ರು ಕಾಂಪಿಟೇಷನ್ ಮಾಡ್ತಾನೆ ಇರ್ತಾರೆ. ನಾನು ಉಪ ಮುಖ್ಯಮಂತ್ರಿ, ನಾನು ಉಪ ಮುಖ್ಯಮಂತ್ರಿ ಆಶೀರ್ವಾದ ಮಾಡಿದ್ರೆ ಆಗ್ಬೋದೇನೋಪ್ಪ ಒಂದಿನ ಹೇಳ್ತಾ ಇದ್ದಾರೆ. ಶೇಕ್ ಮಾಡೋದ್ರಲ್ಲಿ ನಿಮ್ದೇ ಕೈ ಇದೆ ಅಂತಿದ್ರು ಸರ್. ಅದು ನನಗಂತೂ ಗೊತ್ತು, ಕಾಂಗ್ರೆಸ್ ನಲ್ಲಂತೂ ಅವ್ರು ಯಾವತ್ತೂ ಆಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಯಾರು ಬಿಟ್ಕೊಡಲ್ಲ. ಅವರು ಹೇಗೆ ತುಳಿಬೇಕು ಅಂತಾನೆ ಎಲ್ಲ ಕಾಯ್ತಾ ಇದ್ದಾರೆ. ಇನ್ನೊಂದ್ಸರಿ ರಿಪೀಟ್ ಮಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಕಾರಣದಲ್ಲೂ ಅವರು ಮುಖ್ಯಮಂತ್ರಿ ಆಗಲ್ಲ. ಮತ್ ಹಂಗಾರೆ ಇನ್ಯಾವ ಪಕ್ಷದಲ್ಲಿ ಆಗಬೇಕು? ಅವರ ಪಕ್ಷದವರೇ ಯಾರು ಅವ್ರನ್ನ ಆಗ್ಲಿಕ್ಕೆ ಬಿಡೋಲ್ಲ. ಮತ್ ಅವ್ರ ಹಂಗಾರೆ ಇನ್ಯಾವ ಪಕ್ಷದಲ್ಲಿ ಆಗಬೇಕು? ನಾನು ಇನ್ ಮುಂದಕ್ಕೆ ಹೇಳಲ್ಲ, ಅಷ್ಟೇ ನಾನು ಹೇಳುವಲ್ಲೇ. ನೀವೇನು ಒಳ್ಳೆ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಬರ್ತಾರೆ ಅನ್ನೋ ಟೈಪ್ ಮಾತಾಡ್ತೀರಲ್ಲ, ಒಳ್ಳೆ ಕಥೆ ಆಯ್ತು ನಮಗೆ. ಹಾಗಾದ್ರೆ ಇನ್ಯಾವ ಪಕ್ಷದಲ್ಲಿ ಆಗಬೇಕು ಅವರು? ಜೆ ಡಿ ಎಸ್ ಅಲ್ಲಿ ಆಗ್ಬೇಕಾ, ಬಿ ಜೆ ಪಿ ಅಲ್ಲಿ ಆಗ್ಬೇಕಾ, ಇನ್ಯಾವ್ದ್ರಲ್ಲಿ ಆಗ್ಬೇಕು ಪಾಪ ಅವರು? ಮುಂದಿನ ಭಾಗ ರಂಗಣ್ಣವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಹೇಳ್ತೀನಿ ಅಂತಂದ್ರೆ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿ ಪರ್ಮಿಷನ್ ತಗೋತಾರೆ, ಒಳ ಕತೆ ಆಯ್ತು ಇವ್ರು. ಓಹೋ, ಆಲ್ ರೈಟ್ ಡಾಕ್ಟ್ರೆ, ಎಲ್ಲೋ ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂತಂದ್ರಿ, ನಿಮ್ಮ ನಿರೀಕ್ಷೆಗಳಿಗೆ ಮೀರಿದಂತಹ ಫಲಿತಾಂಶ ಬಂದಂಗೆ ಇದೆ ಇವತ್ತು. ಅಫ್ಕೋರ್ಸ್ ರಾಜಸ್ಥಾನ ಆ್ಯಂಡ್ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಯಾ ದಟ್ಸ್ ಹೌ ಇಟ್ ಈಸ್, ರಿಸಲ್ಟ್ ಈಸ್ ರಿಸಲ್ಟ್, ಜನರ ತೀರ್ಮಾನ ಜನರ ತೀರ್ಮಾನ, ಅಷ್ಟೇ ಮುಗೀತು ಕತೆ. ಅದರಲ್ಲಿ ಇದರಿಂದ ನೀವು ಭಾರತೀಯ ಜನತಾ ಪಕ್ಷದವ್ರು ಒಂದಷ್ಟು ಪಾಠ ಕಲಿತೀರಿ ಅಂತ ಬಹುಜನರ ಲೆಕ್ಕಾಚಾರ. ವಿ ವಿಲ್ ಸಿ ಏನು ಪಾಠ ಕಲಿತೀರಿ ಕಲಿಯಲ್ಲ ಅನ್ನೋದಕ್ಕೆ. ಥ್ಯಾಂಕ್ ಯು. ಎಸ್.